ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ವಿಡಿಯೋಕ್ಕೂ ಮುಂಚೆ ಹಾಕಿರುವಂಥ ವೀಡಿಯೋದ ಕಂಟಿನ್ಯೂ ಆಗಿರುವಂಥ ವೀಡಿಯೋ ಇದು ಪಾರ್ಟ್ 2. ಸೊ ನೋಡಿ, ಸಪೋರ್ಟ್ ಮಾಡಿರಿ. ಜೋಳದ ಹಿಟ್ಟು ನೋಡಿರಿ, ಗೋಧಿ ಹಿಟ್ಟು ಆಗಿತ್ತಲ್ಲ, ಇದ್ದಿದ್ದೆಲ್ಲ ನಾದ ಬಿಟ್ಟಿದ್ದೆ. ಸೊ ಅದಕ್ಕೆ ಮತ್ತೆ ಈಗ ಚಪಾತಿಗೆ ಹಿಟ್ಟು ಹಚ್ಚಿ ಮಾಡಬೇಕಲ್ಲ, ಹಂಗಂತೇಳಿ ಈಗ ಜೋಳದ ಹಿಟ್ಟನ್ನು ಈಗ ನಾನು ಸಾಣಿಸ್ಕೊಂಡೆ ನೋಡಿರಿ. ಸೊ ಬರ್ರಿ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿರಿ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಕೊಡಿರಿ. ಇಲ್ಲಿ ನೋಡಿರಿ, ಮಸ್ತಾಗಿ ಪಲ್ಯ ರೆಡಿ ಆಗೈತಿ. ಶೇಂಗದ ಪುಡಿ ಹಾಕಿದ ಮ್ಯಾಗೆ ಗಟ್ಟಿ ಆಗ್ತದೆ ರೀ ಇದು. ಸ್ವಲ್ಪ ಬಿಸಿ ಬಿಸಿ ಉಣ್ಣದಾತಂದ್ರೆ ಸ್ವಲ್ಪ ಹಂಗೆ ತಿಳಿ ಇರ್ತೈತಿ. ಒಂದು ಅರ್ಧ ತಾಸು, ಒಂದು ತಾಸು ಬಿಟ್ಟು ಊಟ ಮಾಡಂಗಿತ್ತಪ್ಪ ಅಂತಂದ್ರೆ ಫುಲ್ ಗಟ್ಟಿಯಾಗಿ ಮಸ್ತ್ ಬರ್ತದೆ ರೀ ಇದು. ಬಿಸಿ ಬಿಸಿ ಊಟ ಮಾಡಿದ್ರೆ ಈ ಥರ ಸ್ವಲ್ಪ ಅಳಸಿರ್ತೈತಿ. ಶೇಂಗಾ ಪುಡಿ ಹಾಕಿ ಆಮೇಲೆ ಸ್ವಲ್ಪ ತಿಕ್ನೆಸ್ ಬಂದೇ ಬರ್ತೈತಿ. ಸೊ ಇದನ್ನೀಗ ಇಳಿಸ್ಬಿಡಂ ರೀ ಫ್ರೆಂಡ್ಸ್. ಪಲ್ಯ ರೆಡಿ ಆಯ್ತು ನೋಡಿರಿ. ಇಷ್ಟ ನೋಡಿರಿ, ನಮ್ಮ ಶ್ರೀ ಉಪಿ ಸಿಸ್ಟರ್ ಅವ್ರು ಕೇಳಿದ್ರು, ಅವ್ರೊಮ್ಮೆ ಟ್ರೈ ಮಾಡ್ತಾರೆ ರೀ, ಅವರು ಚೆನ್ನಾಗಿ ಮಾಡ್ತಾರೆ ಅಡುಗೆ. ಸೊ ಯಾವಾಗಾದರೂ ಮಾಡಿದ್ರಪ್ಪ ಅಂತಂದ್ರೆ ನನ್ನ ರೆಸಿಪಿನ ಅವರು ಟ್ರೈ ಮಾಡಿ ಶೇರ್ ಮಾಡಿರ್ತಾರೆ ಮೇಲ್ದೊಳಗೆ. ಸೊ ಅವರು ಟ್ರೈ ಮಾಡ್ತಾರಂತ ಅನ್ಕೋತೀನಿ ಈ ವಿಡಿಯೋ. ಹಂಗೆ ನಿಮ್ಗೆ ಇನ್ನೂ ಯಾರೆಲ್ಲ ಈ ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡ್ರಿ ಪ್ಲೀಸ. ನೋಡಿರಿ, ಹಂಚಿಡಿಬೇಕಂದ್ರೆ ಇಷ್ಟು ಅಡುಗೆ ಮಾಡ್ತಂದ್ರೆ ಕೈ ಪೈ ಮಸಿ ಹಚ್ಚಿ ಮಾಡ್ಕೊಂಡ್ರಿ. ನಾನು ಈ ಥರ ಒಳಗಡೆ ಹಳೆ ಹಾಕಿ ಮ್ಯಾಗ ಅರಿವಿ ಇಡ್ತೀನಿ. ಅಂದ್ರೆ ಇದಷ್ಟೇ ಹೊಲಸಾಗುತ್ತೆ, ಅರಿವಿನ ಹೊಲಸಾಗಲ್ಲ, ಮೈಕೇನು ಜಾಸ್ತಿ ಹೊಲಸಂತ ಆಗಂಗಿಲ್ಲ, ಕಪ್ಪಗಾಗಲ್ಲ, ಕೈ ಮೈ ಮಸಿ ಆಗಂಗಿಲ್ಲ. ಈಗ ಇದು ಪಲ್ಯ ನೆನೈತೆ ನೋಡ್ರಿ, ಇತ್ತು ಇಲ್ಲಿ ಇಟ್ಬಿಡ್ತೀನಿ. ಅನ್ನ ಅಂಕಲ್ ಪಪ್ಪ ತರಲ್ಲ ಚಟ್ನಿ ತಗೊಂಡ್ಬರ್ತೀನಿ. ತಾಟು ರೊಟ್ಟಿ ಮತ್ತು ಇವಾಗ ಅನ್ನ ಅಂತ ತಗೊಂಬಂದೆ ನೋಡ್ರಿ. ಒಲ್ಲಿ ಮೇ ಮಾಡಿದ್ದೆ ಅನ್ನನ ಕರೆಕ್ಟ್ ಅನ್ನ ಅನ್ನ ಚಮಚ ಒಂದು ತಂದ್ಬಿಟ್ರೆ ಆಗುತ್ತೆ ನೋಡ್ ಸ್ನೇಹ. ಈಗ ಏನೈತ್ರಿ ಇದನ್ನ ಅಂಟಿ ನಾಯ್ ಕೇಳಿ ಅಂಟಿ ಚಟ್ನಿ ಮಾಡಿನಲ್ಲ, ಬನ್ನಿ ಅಂಟಿ ಮಾಡಿಟ್ರೆ ವಾಲಿ ಮ್ಯಾಗ ಐರಣ್ ಆಗ ಅಂಟಿ ಮಾಡಿನ್ರಿ. ಅಂದ್ರ ಸಾರ್ ಮಾಡಿದ್ನಿ ಬೇಳೆ ಸಾರ್ ಜಲ್ದಿ ಎಲ್ಲರೂ ಚಟ್ನಿ ಹಾಕೊಂಡೆ ಊಟ ಮಾಡಿದ್ರು. ರಾತ್ರಿ ಉಂಡಿವಲ್ಲ ರೊಟ್ಟಿ ಸಾರ್ ಹಾಕೊಂಡು ಸಾರ್ ಮಾಡ್ದಾಗ್ರಿ. ಏನು ಸಾರ್ ಮಾಡ್ದಾಗ ಉಣ್ಲಿಕ್ ಬಲ್ಲ ಹೊತ್ತು ಮಾಡ್ಲಿಕ್ಕಂದ್ರೆ ಭಾಳ ಕೇಳ್ತಾರೀ ಮಕ್ಳು ಅಂತಾರ ಅದಾರ ನೋಡ್ರಿ ಏನ್ ಮಾಡ್ತೀರಿ. ಇದು ಸ್ವಲ್ಪ ಅದು ಹಂಚು ಕಾಯಿಲ್ರಿ, ಎಣ್ಣೆ ಹಾಕೊಂಡು ಚಪಾತಿ ಮಾಡಕ್ ಅದ ಫಕ್ತ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಜೆಸಟ್ಟಿ ಮಮ್ಮಿ ಮಾಜೆಸಟ್ಟಿ ಏನಿ ಪಿಲ್ಯಾಸಟ್ಟಿ ಛೋಟೆ ಕರ್ ಛೋಟೆನೆ ಅಂತಾವ ಈಗ ದೊಡ್ಡ ದೊಡ್ಡ ಅಂದ್ರೆ ಆಗಲ್ಲ. ಇಲ್ಲಿ ಇದ್ರದ್ದು ಕೆಲಸ ಮುಗ್ದೈತ್ರಿ. ಬಟ್ ಇದ್ದೇಕ ನಾನು ಇಲ್ಲಿ ಇಟ್ಟು ನಾನ್ಕೊಂಡು ಇಟ್ಟಿದ್ನಲ್ರಿ, ಒಂದು 15 ನಿಮಿಷ ಆಯ್ತು ಈಗ ನಾದಿಟ್ಟ. ಹಾಂ ತಗೊಂಡು ಇದು ಮಾಡಕ್ಕೆ ಬರ್ತೈತಿ. ಹಂಗೆ ಇಲ್ಲಿ ಮುಂದೆ ಹಿಟ್ಟು ಇಟ್ಕೊಂದಿನಿ ಒಣ ಹಿಟ್ಟು. ಅದಕ್ಕೆಲ್ಲ ಕೆಲಸ ಆಗ್ಯಾವ ಆಮೇಲೆ ಒಯ್ತೀನೆಲ್ಲ ಆಗೋಣ. ಸೊ ಇದು ಸ್ವಲ್ಪ ಹಂಚು ಕಾಯಲ್ರಿ, ಹಂಚು ಕಾಯದ್ರೊಳಗ ಈಗೇನು ಮಾಡ್ಕೊಳಮ್ಮಪ್ಪ ಅಂತಂದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿನಿ. ಸ್ವಲ್ಪ ಹಿಟ್ಟನ್ನು ಈ ಥರ ಮಿದ್ಕೊಳಮ್ಮ. ಉಳ್ಳಿ ಕಡ್ಕೊಂಡಂಬ್ರಿ, ಉಳ್ಳಿ ಕಡ್ಕೊಳಕ್ಕಿಂತ ಮುಂಚೆಕ ಇರು ಒಂಥರ ಚಿಪ್ಟಿ ಮಾಡಮ್ ಈ ಥರ ಸಣ್ಣದು. ಟೇ ಕಾಕರ್ತೆ ಗಮ್ಮಿತ್ತು ಪೈಲ ಚಿಪ್ಟಿ ಕರ್ತೈತ ಸ ತೇಜ್ ಕಾಕರ್ತಿ ತೇ ದೇವಾಲ ನೈವೇದ್ಯ ಮನೋನ ಚಪಾತಿ ಉಳ್ಳಿ ಮಾಡ್ಕೊಂಡು ಹಾಕ್ತೀನಿ ನೋಡ್ರಿ. ಸ್ವಲ್ಪ ದಪ್ಪ ಆತವ ಚಪಾತಿ ಅಮ್ಮಿ ತೋಳ ಡಬಲ್ ಚಪಾತಿ ಕರಲ್ಲ ಐತೆ ಡಬಲ್ ಅದು ಕರಲ್ಲ ಅಲ್ಲ ಆತ ಸಣ್ಣ ಸಣ್ಣ ಕಡ್ಕೊಳಕತ್ತೀನಿ. ಆ್ಯಕ್ಚುಲಿ ನಾ ಒಂದೇ ಸ್ವಲ್ಪ ದೊಡ್ಡದು ಉಳ್ಳಿ ಮಾಡಿ ಅದ್ರಾಗ ಮಾಡಿಸಿ ಚಪಾತಿ ಮಾಡ್ತೀನಿ. ಬಟ್ ಈಗ ಇಲ್ಲಿ ಸ್ವಲ್ಪ ದಪ್ಪ ಮಾಡೋದ್ರಿಂದ ಎರಡು ಉಳಿ ಮಾಡ್ತೀನಿ ಅಂದ್ರೆ ಪದರ ತೆಳಗ್ ಬರ್ತಾವ ರೀ 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 ಮೂರ ಅಂತಾರ ನೋಡ್ ಕಿವ್ಯ ಬಿದ್ದ ಪಪ್ಪಿ ಇದೆಲ್ಲ ಹೈರಾಣ ಆಗೋದು ವೇಸ್ಟ್ ರೀ. ನಾವು ಸುಮ್ಮನೆ ಬಡ್ದಿರ್ತೀನಿ ನಾನು ಪಪ್ಪಿ ಪಪ್ಪಿ ಯಾಮನ ಪೈಲ ಚಪಾತಿ ದೇವಾಲ ಸೋಡತ್ ಬರ್ರಿ ಬಡ ಬಡ ಚಪಾತಿ ಮಾಡ್ಕೊಡ್ತೀನಿ. ಈಗ ಇದೊಂದು ಉಳ್ಳಿ ಎರಡು ಉಳ್ಳಿ ನೋಡಿ ಪದ ಚಪಾತಿ ಒಂದ್ ಕಡೆ ಎಣ್ಣೆ ಹಚ್ಕೋತೀನಿ ಒಂದ್ ಕಡೆ ಈ ತರ ಹಿಟ್ಟು ಹಚ್ಕೋತೀನಿ.
ಎರಡು ಉಳ್ಳಿ ತಗೊಂಡು ಈ ಥರ ಇದ್ರಾಗ ಹಿಟ್ಟಿನಾಗ ಒಳ್ಳೆ ಚಪಾತಿ ಮಾಡೋದು ನೋಡ್ರಿ. ಏನ್ರಿ ಏ ಬರ್ರಿ ಆಗ್ಯದ ಬರ್ರಿ, ನಿಮ್ ಸುಮಂದ ಮಾಡತ್ತೀನಿ ಬರ್ರಿ. ಬಿಸಿದ್ ಬಿಸಿದು ಸಗಳ ಸಾಲ ಪಕ್ತ ಏಕ್ ಚಪಾತಿ ಕರಾಚರ ಇಲ್ಲ ಅದು ಚಪಾತಿ ಕರತರ ಇಲ್ಲ ಪಪ್ಪ. ಸ್ವಲ್ಪ ಆ ಕಡೆ ಈ ಕಡೆ ದಂಡಿ ತಳಾಕ್ ಬಿದ್ರು ಬಾಸ್ ಅಜುನ್ ಕಿತಿ ಮೋಟೆ ಕರ್ತಿ. ಏ ಪಿಲ್ಲ ಅವತ್ತು ಕಮ್ಮಿ ಮಾಡ ಮಮ್ಮಿ. ಈಗ ಮಮ್ಮಿ ಪಾಪ ಹೊಸ ಫೋನ್ ತಗೊಂಡ. ಅವ್ರ ಪಪ್ಪ ಕವರ್ ಹಾಕ್ಸೋ ಬಂದಾರ್ರಿ ಹೊಸದ, ಅದಕ್ಕೆ ಹೊಸದ ಫೋನ್ ಕೊಡ್ತಾನ. ಮಾ ತೂವೆ ಗೇಕಿ ಕವರ್ ಮೊಬೈಲ್ ಕವರ್. ಈಗ ನೋಡ್ರಿ ಈಗ ಚಪಾತಿಗೆ ಏಕ್ ವರ್ಷ ಹೇತು ಬರ್ಲಿ ಒಂದ್ ವರ್ಷ ಮಸ್ತಾಗತ್ರಿ. ಸುತ್ತಗೆ ಏನೋ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ ಚಪಾತಿ. ಹಾ ಸರ ಮನ್ ಭರ್ಲ ನಿದ್ದಿ ಮಾಡಾಕತ್ತಿದ್ರಿ? ಹಾ ಮಗ ಅದು ಚಪಾತಿ ಕರಲ್ಲಿ ಮುನ್ನ ಲೈ ಖುಷಿದಲ್ಲ ಭಾಕ್ರಿ ಮಂಜಿ ಮಲ್ಲ ಬಿಲ್ಕುಲ್ ಆವಡತ್ನಿ. ಪಿಲ್ಲು ಪಲ್ಯಕ್ಕೆ ಒಂದು ಚಮಚ ಕುಡಿಯಪ್ಪ. ಪಿಲ್ಲು ನಿಂಗೆ ಚಪಾತಿ ಬೇಕಾ ರೊಟ್ಟಿ ಬೇಕಾ? ಪಿಲ್ಲ ಕಾಫಿ ಸಿಗ ಗಪ್ಪ ಮಮ್ಮಿ ಚಪಾತಿಚ ಪೋಟ್ ಪುಗಾಲ ನೋಡು ಚಪಾತಿ ಚಂದ ಉಪಕತ್ತ. ಹಾ ಬಾ ಮಮ್ಮಿ. ಹವಾ ಬಿಡ್ತಲ್ಲ ಕೈಗೆ ಹತ್ತಿತ್ತಲ್ಲ ಯವ್ವಾ ಅದೇನ್ ಕೇಳ್ಕೋಬೇಡ್ರಿ. ಕಾಯ್ ಕಾಯ್ ಹೋತೆ ಮಮ್ಮಿ ಕೈಗೊಳ್ ಬರ್ತಾವು ಮತ್ತೇನ. ಸ್ವಲ್ಪ ಒತ್ತಿ ಒತ್ತಿ ಕೊಡ್ತೀನಿ. ಜೋಳದ ಹಿಟ್ಟು ಹಚ್ಚೀನಿ, ಗೋಧಿ ಹಿಟ್ಟು ಅಂತಂದ್ರ ಸ್ವಲ್ಪ ಇದು ಅನಿಸ್ತಿದ್ದು ಚೆನ್ನಂದ್ರ ಹೇಳಕ ಪಟ್ ಪಟ್ ಬರೋ ಒಂದು ನೀವು ಒಂದು ತಾಡ್ತಾ ಅಲ್ಲಿ ಇದು ಚಪಾತಿ ಹಾಕೊಡ್ತೀನಿ. ಇದ್ರೊಳಗ ಟಮಾಟೆದು ಉರ್ದಿ ನೋಡ್ರಿ, ಹಂಗಾಗಿ ಫಸ್ಟ್ ಟೈಮ್ ಚಪಾತಿ ಸ್ವಲ್ಪ ಅದೆಲ್ಲ ಸ್ವಲ್ಪ ಕಪ್ಪ ಕಪ್ಪ ಆಗಿರ್ತದಲ್ಲ ಕಿತ್ಕೊಡು. ಇವಾಗ ಬಡ ಬಡ ಚಪಾತಿ ಮಾಡಿ ಸಿಗ್ತೀನಿ. ಸೊ ಈಗ ನೋಡ್ರಿ ಒಂದನೆ ಹಾಲು ಹಾಕ್ಕೊಂಡು ಹೋದ್ರಾತು ಅಂತೇಳಿ ಕೆನಿ 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 ಕೆನಿನೂ ಹಾಕ್ಕೊಂಡಿನ್ರಿ. ಸೊ ಇಲ್ಲಿ ನೋಡ್ರಿ ರೇಷನಕ್ಕೆ ಅನ್ನ ಸ್ವಲ್ಪ ಉಕ್ಕೈತ್ರಿ, ತಳಗ ಒಂದು ಅರ್ಬಿ ಇಟ್ಟಿದ್ದೆ ಅಂದ್ರೆ ಉಕ್ಕಿದ್ರು ತಳಗ ಅರ್ಬಿ ಮೇವು ಹೋಗ್ತದ ಅರ್ಬಿನ ಹೋಗ್ಯಾಕೆ ಬರ್ತ ಅಂತೇಳಿ. ಇಲ್ಲೆಲ್ಲ ಕ್ಲೀನ್ ಐತ್ರಿ, ಇದೆಲ್ಲ ಗ್ಯಾಸ್ ಕಟ್ಟಿ ನೈಟ್ ಹಪ್ಪಳ ಅದೆಲ್ಲ ಕರೆದಿದ್ವಿ. ಸೊ ಅದೊಂಚೂರು ಎಣ್ಣೆ ಐತಿ ಕಡೆಗಾಗ ಮತ್ತು ಸಂಜೆ ಮಾಡೇನು ಮಾಡೋಕ್ಕೆ ಬರ್ತಂತೇಳಿ. ಇಲ್ಲೆಲ್ಲ ಕ್ಲೀನ್ ಐತ್ರಿ ಫ್ರೆಂಡ್ಸ. ಮತ್ತು ಇಲ್ಲೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳಾರ್ದ ಅಲ್ಲೆಲ್ಲ ಹೊರಗಡೆ ಕೆಲಸ ಮಾಡಿ ಮತ್ತು ಒಳಗೆ ಬಂದ್ಯಪ್ಪ ಅಂದ್ರೆ ಇಲ್ಲೆಲ್ಲ ಒಂಥರ ಗಜ್ಜಿ ಬಿಜಿ ನೋಡಿ ಮನಸ್ಸು ಕಿರಿಕಿರಿದಂಗೆ ಆಗುತ್ತೆ. ಸೊ ಅದಕ್ಕೆ ಅಂತೇಳಿ ಈಗ ಹಾಲು ಸ್ವಲ್ಪ ತೊಗೊಂಡು ಹೋಗೋಕೆ ಬಂದಿದ್ದೀನಿ ರೀ. ನಾನು ಊಟ ಮಾಡ್ತೀನಿ, ಅಷ್ಟು ಹೋಗೈತೆ. ಯಜಮಾನಪ್ಪ ಕಲ್ಯಾಣಿ ತೊಗೊಂಬಂದಾರ ನೋಡಿರಿ ಫ್ರೆಂಡ್ಸ. ಅದು ಟಮಾಟಿ ಬುಟ್ಟಿನ ಆ ಡಬ್ಬಿ ಮ್ಯಾಗೆ ಇಟ್ಟಿದ್ದು ನೋಡಿರಿ. ಒಂದು ಟಮಾಟಿ ಸ್ವಲ್ಪ ಅದು ರಸ ಸೋರ್ದಂಗೆ ಆಗೈತಿ, ಹಂಗಾಗಿ ಅದು ರೌಂಡ್ ಕಲರ್ ಡಿಸೈನ್ ಆಗೈತೆ ನೋಡಿರಿ. ಎಲ್ಲ ಸ್ವಲ್ಪ ಗಜ್ಜಿ ಬೀಜ ಐತಿ, ಅರ್ಬಿಗಳು ಇಡೋಕ್ಕೆ ಜಾಗನೇ ಇಲ್ಲ. ಏನು ಮಾಡ್ಬೇಕು ರೀ, ಸ್ವಲ್ಪ ನೀಟಾಗಿಟ್ರೆ ನೀಟಾಗಿರ್ತಾವೆ. ಈ ಕಡೆಗೆ ಇಟ್ಟಿನಿ ರೀ ನೀಟಾಗಿ, ಅಂದ್ರೂ ಮತ್ತೆ ಹುಡುಗರು ಕಿತ್ತಾಡ್ತಾವೆ ಮತ್ತು ಸ್ವಲ್ಪ ಹೊಲಸು ಅದಾಗ ಆಗುತ್ತೆ. ಮಸ್ತಾಗಿ ಶಿಸ್ತಿಗೆ ಊಟ ಮಾಡಿ ಮಕ್ಕೊಂಡಾರ ನೋಡಿರಿ.
ಇನ್ನೇ ಹೇಗಿರ್ ಕಣ್ತಿರ್ತಿದ್ರು ಮಕ್ಕಳು ಮುಚ್ಚಿ ನಿದ್ದೆ ಹತ್ತಿಲ್ಲ ಇನ್ನ ನಂಗೆ ಅರಗುರು ನಿದ್ದೆ ಹತ್ತದನ ಅಂತ ಮಾಡಿದ್ದೆ ವಿಡಿಯೋ ಚಾಲು ಮಾಡೋಣ. ಮುಖಂಡಾರಿ ಅವ್ರು ಊಟ ಮಾಡಿ ಪಾಪ ಬಿಸಿ ಬಿಸಿ ಚಪಾತಿ ಮಾಡ್ಕೊಡೋಣ ಉಂಡಿದಾರ. ಸೊ ಯಜಮಾನ್ರಿಗೆ ನೋಡ್ರಿ ನನ್ನ ಮಗಳು ಅದನ್ನ ಹಾಕ್ಯಾಳ, ಅದು ಆ್ಯಕ್ಚುಲಿ ತೆಲುಗು ಮೀನ್ ಕವರ್ ಅದ, ನಾನೀಗ ಅದ್ರ ಮ್ಯಾಗೆ ಕುಂಡಿರ್ತೀನಿ. ಇಲ್ಲಿ ಊಟ ಮಾಡಿ ಕೈ ತಕೊಂಡು ಹೋಗ್ಯಾರ ಯಜಮಾನ್ರು. ಇವ್ರ ದಿನ ಚಪಾತಿನೇ ಮುಗ್ದಿಲ್ಲ. ಏಯ್ ಮೊಬೈಲ್ ಇಸ್ಕೋತಿ ನೋಡಿ ಪಿಲ್ಲೆ, ಚಟ್ನಿ ನೋಡ್ರಿ ಅವನು ಚಟ್ನಿ ಹಚ್ಕೊಂಡಾನ, ಈಕಿನ ಚಟ್ನಿನೇ ಹಚ್ಕೊಂಡಾಳ. ಪಲ್ಯ ಮಾಡೀನಿ ಯಜಮಾನ್ರು, ಪಲ್ಯ ಸ್ವಲ್ಪ ಹಚ್ಕೊಂಡಾರ ನೋಡ್ರಿ ಎಷ್ಟು ಮತ್ತಾಗಿ ಪಲ್ಯ ಮಸ್ತಾಗಿ ಪಲ್ಯ ಆಗೈತಿ. ಅದನ್ನು ಬಿಟ್ಟು ಇವ್ರಿಗೆ ಬರೇ ಚಟ್ನಿನ ಬೇಕಂತ. ನಾಳೆಗೆ ಈಗ ಪಲ್ಯನೂ ಮಾಡಲ್ರಿ, ಸಾರನ್ನು ಮಾಡಲ್ರಿ, ಈಗ ಬರೇ ಚಟ್ನಿನ ಮಾಡಿಡ್ತೀನಿ ಇವರಿಗೆ. ಮತ್ತೆ ಮತ್ತೆ ಚಪಾತಿ ಜೊತೆಗೆ ಒಂಚೂರು ಚಟ್ನಿ ಒಂಚೂರು ಪಲ್ಯ ಹಚ್ಕೋಬೇಕಿಲ್ಲ ಏನು? ನಿನ್ನ ಪಲ್ಯ ಮಾಡಿದ್ ನೆನಿದ್ರದ್ದು ಚೌಳಿಕಾಯಿ ಮಾಡಿ ಎಷ್ಟು ತಿನ್ನಾಗೈತಿ? ಆ ಚೌಳಿಕಾಯಿ ಅಲ್ಲದ ದೊಡ್ಕೆ ದೊಡ್ಕೆ ಕೇಳತ್ತೆವ ಇರುವ ಕಲರ್ ಚಿ ಹೊತ್ತಿ ಬಗ್. ಹ್ಮ್ ಹೇ ಚೌಳಿಕಾಯಿ ಮಂತೆ ತಗೋ ಊಟ ಮಾಡ. ಇದು ಓನರ್ ಅಂಟಿಯರು ಗಿಮ್ ಕಟ್ಕೊಳ್ ನೋಡ್ರಿ, ಯಜಮಾನ್ರಿಗೆ ಲೈಕ್ ಆಗಿಲ್ಲ ಹಂಗಾಗಿ ಅವ್ರು ತಿಂದಿಲ್ಲ. ಸೊ ನಾವಾದ್ರೂ ಸ್ವಲ್ಪ ಊಟ ಮಾಡೋಣ. ಸಜ್ಜಕ ಅದು ಮಾಡ್ತಿದ್ದೀನಿ ರೀ ಬಿಸಿ ಬಿಸಿದು, ಇದು ಇಲ್ಲ ಅಂದ್ರೆ ಬೆಲ್ಲ ಇಲ್ಲ. ಮತ್ತು ತರೋರು ಅದಾರ ಅವ್ರ ಮಾಲ, ಇನ್ನು ಯಾವಾಗ ತರ್ತಾರೋ ಗೊತ್ತಿಲ್ಲ, ಕಿರಾಣಿ ಮಾಲ. ಸೊ ಹಾಗಾಗಿ ನಾನಾದರೂ ಸ್ವಲ್ಪ ಊಟ ಮಾಡಿದ್ರೆ ಆಯ್ತು. ಹುಗ್ಗಿನ ಚಲೋ ರೀ, ಹುಗ್ಗಿ ಅದನ್ನೆಲ್ಲ ಊಟ ಮಾಡಬೇಕಾ. ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತೀನಿ ರೀ. ಹಾಲೇನು ಬಿಸಿ ಬಿಸಿ ಮಾಡ್ಕೊಂಡಿಲ್ಲ ರೀ, ಮೊದ್ಲು ಜಳ ಅಂದ್ರೆ ಜಳ ಸುರಿಯಕತ್ತೈತಿ. ಇದು ಲಕ್ಷ್ಮಿ ನೋಡ್ರಿ ಅನ್ನ ಉದಿತ್ತಂತ ಅದನ್ನು ಮಿಕ್ಸಿ ಮಾಡ್ಯಾಳ. ಮಿಕ್ಸಿ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡ ಅಂತ ಅಂದವಾಗ ಅದನ್ನು ಕುಡುಗಿ ಥರ ಮಾಡ್ಯಾಳ ನೋಡ್ರಿ. ಅದು ಹಾಕ್ಯಾಳ, ನಾನು ನಿನ್ನೆ ಹಾಕಿದ ಹಪ್ಪಳನ ಬಿಚ್ಚಿದ್ದೆ ರಾತ್ರಿ ನೋಡಿರ್ತೀರಿ ವಿಡಿಯೋದೊಳಗೆ. ಈಗ ಏನೈತಿ ಬುಟ್ಟೆಗೆ ಹಾಕಿಟ್ಟಿನಿ ರೀ, ಅವು ಒಣಗ್ಯವು ಸಂಜೆ ಮಾಡಿ ಮತ್ತು ಎಲ್ಲ ಬಿಸಿನ ಮಾಡಿದ್ದೆಲ್ಲ ಡಬ್ಬೆಗೆ ಹಾಕಿಟ್ಟಿನಿ ನೋಡ್ರಿ. ಯಾವಾಗ ಹಾಕಿಡ್ಬೇಕು ಮತ್ತು ಅದು ಒಲಿ ಮ್ಯಾಗ ಮತ್ತು ಕಿಚ್ಚು ಐತ್ರಿ ಆ ಕಡೆ ಅರಿಬೋದು ಕಿಡಿಗಿಡಿ ಹೋಗುತ್ತಂತೇಳಿ ಎಲ್ಲ ಕಿಚ್ಚು ಹೊರಗೆ ತೆಗೆದು ನೀರು ಹಾಕಿನಿ ರೀ ಫ್ರೆಂಡ್ಸ. ನೀರು ಹಾಕಿ ಒಲಿ ಅರ್ಸಿನಿ ಅಂದ್ರೆ ಟೆನ್ಷನ್ ಇರಲ್ರಿ, ಇಲ್ಲಿ ಗಾಳಿ ಬಿಟ್ಟೈತಲ್ಲ. ಸೊ ಹಾಗಾಗಿ ಮತ್ತೆ ಯಾಕೆ ರೀಸ್ ತೊಗೊಳೋದು ಅಂತೇಳಿ ಅರ್ಸಿನಿ ಒಂದು ಉಳ್ಳಾಗಡ್ಡಿ ತೊಗೊಂಬಂದ್ರೆ ಇವ್ರು ನಾಲ್ಕು ಉಳ್ಳಾಗಡ್ಡಿ ತೊಗೊಂಬಂದಿದ್ರೆ ಐದು ಉಳ್ಳಾಗಡ್ಡಿ ತೊಗೊಂಬಂದಿದ್ರು, ಒಂದು ಪಲ್ಯಕ್ಕೆ ಹಾಕಿನಿ ನಾಲ್ಕು ಅಲ್ಲೇ ಅದಾವ. ಸೊ ಬರ್ರಿ ಊಟ ಮಾಡೋಣ, ಪಲ್ಯ ಹಚ್ಕೋ ಒಂದು ಸ್ವಲ್ಪ. ಹ್ಞೂ ಅದೆಲ್ಲ ಕಲಸ್ಕೋ ಚೆಂದಾಗತ್ತೆ ಚಟ್ನಿ ಹಾಕ್ಕೊಂಡು. ಚಟ್ನಿ ನಂಗೆ ಉಳಿಸಿರೇ ಇಲ್ಲ ನೋಡೋಣ ಅಷ್ಟಕ್ಕೊಂದು ಚಟ್ನಿ ಮಾಡಿದ್ದೆ ಇಷ್ಟು ಹುಷಾರ. ಏ ಪಿಲ್ಲು ಚಪಾತಿ ತಗೋ, ಚಪಾತಿ ತಗೋಣಮ್ಮ. ರೊಟ್ಟಿನ ತೊಗೊಂಬಂದಿದ್ದೆ ಯಜಮಾನ್ರು ತಿಂತಾರೆ, ನಾನು ಕಾಳು ಪಲ್ಲೆ ಇದ್ರು ಉದ್ರು ಅನ್ನದ್ದೂ ಇದ್ರಾಗ ಹಾಕ್ಯಾರ ಮಿಕ್ಸ್ ಮಾಡಿದ್ರೆ ಎಲ್ಲನು. ಏನಪ್ಪ ಹೋಗಿ ತಿತ್ತೇನು ನೋಡ್ರಿ, ಪಲ್ಲೆ ಎಷ್ಟು ಮಸ್ತ್ ತೆಗೈತಂತೆ, ಕಟ್ಟಿ ರೊಟ್ಟಿ ಜೊತೆಗೂ ಮಸ್ತ್ ಆಗುತ್ತೆ ರೀ. ಚಪಾತಿ ಮಾಡೀನಿ ಈಗ ನಾನು. ಸೊ ಇವು ಸ್ವಲ್ಪ ಗುಣಗುಣಕ ಮಾಡೀನಿ ರೀ ಫ್ರೆಂಡ್ಸ್, ಅದು ರುಚಿ ಮಾಡೀನಿ. ಹ್ಞೂ ತಗೋ ಪಲ್ಯ ಹಚ್ಚಲೇ ಪಿಲ್ಲು ಒಂದು ಸ್ವಲ್ಪ. ಏ ಪಲ್ಯ ತೊಗೋಬೇಕಪ್ಪು ಶಕ್ತಿ ಬರ್ತಾ, ಇನ್ನೊಂದು ಚಟ್ನಿ ಇನ್ನೊಂದು ಹಾಕ್ಲೇ ತಗೋ. ತಾಟ ತೊಗೊಂಬ ಇಲ್ಲಿ ತೊಗೊಂಬ ತಾಟ ತಾಡ್ತಾ ಇಲ್ಲಿ ನೀರು ಇಲ್ಲಿ ಅದಲ್ಲ ಪಕ್ಕಡಿ ಎಣ್ಣೆ ರೀ ಚಪಾತಿಗೆ ತೊಗೊಂಬಂದಿದ್ದೀನಿ, ಚಪಾತಿ ಹಚ್ಚಿದ್ದು ಚಟ್ನಿ ಜೊತೆಗೆ ನಂಗೆ ಬರ್ತಂತ ತೊಗೊಂಬಂದಿನಿ. ಪಿಲ್ಲು ಇದನ್ನ ಎಷ್ಟು ತಿಂತೆ ಅಷ್ಟು ತಾಕತ್ ಬರ್ತಪ್ಪ ತಗೋ. ಏ ಎಮ್ಮಿ ಮುಸ್ರಿ ಕೊಡ್ಬೇಕು ಕುಡಿಯಕತ್ತಾನ ಸರ್ 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 ಊಟ ಮಾಡೋಣ ಬರ್ರಿ ನೋಡ್ರಿ. ಪದರ ಎಷ್ಟು ಚಂದ ಉಚ್ಚ ನೋಡ್ರಿ ಫ್ರೆಂಡ್ಸ್, ಎರಡು ಪದರ ಅಂತಾರಲ್ಲ ಆ ಥರ ಈಗ ನೋಡ್ರಿ ತೆಳ್ಳದಾಗವ. ಎರಡು ಪದ ಸೇರಿ ಊಟ ಮಾಡಿದ್ರೆ ದಪ್ಪ ಅಂತ ಅನ್ನಿಸ್ತಾವ, ಬಟ್ ಇದು ಒಂದು ಚಪಾತಿ ಒಳಗೆ ಎರಡು ಥರ ನಾವು ಉಳ್ಳಿ ಇಟ್ಟು ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಬುಚ್ಚಕತ್ತ ತೆಳಗ ನೋಡ್ರಿ, ಬಟ್ ಗಾಳಿ ಐತ್ಲ ರೊಟ್ಟಿ ಆದ್ರೆ ಪರವಾಗಿಲ್ಲರಿ ಫ್ರೆಂಡ್ಸ್, ಚಂದಾಗಿ ಇದು ಆತಾವು. ಚಪಾತಿ ಸ್ವಲ್ಪ ಉರಿ ಹೆಚ್ಚಿಗೆ ಬೇಕಾ, ಆಮೇಲೆ ಚಪಾತಿ ಸೈಡಿಗೆ ತೆಗೆದಿಡೋಣ. ಬರ್ರಿ ಸದ್ಯಕ್ಕೆ ಹುಗ್ಗಿ ಉಣ್ಣಿನ ರೀ, ನಾನು ಯಾರು ಇಷ್ಟಪಡಲಿಲ್ಲ ಯಾಕೆ ನಾವು ಹುಗ್ಗಿನ ನನಗಂತೂ ಇಷ್ಟ ಆಯ್ತು ರೀ ಫ್ರೆಂಡ್ಸ. ಈಗ ಪಲ್ಯ ಹಚ್ಕೊಳಮಂತ ಮಸ್ತಾಗೈತೆ ನೋಡ್ರಿ ಪಲ್ಯ ಅಂತೂ ಬಾಯ ನೀರು ಬರಂಗಾಗೈತಿ ಚಂದಾಗ.
ಮಾಡೀನಿ, ಊಟ ಮಾಡ್ರಪ್ಪ ಅಂತಂದ್ರೆ ನಾಟಕ ಮಾಡತ್ತ ನನ್ನ ಮಕ್ಕಳು ಅಲ್ಲಂತ ಪಲ್ಯನ ಹೋಲ್ಬಿಡ್ರಿ, ನಾವು ಊಟ ಮಾಡೋಣ. ಏನ ನೀರಂತ ಕೊಡೋ ಅವನಿಗೆ, ನೀರಂತ ಕೊಡು. ಸರಿ ಸದ್ಯಕ್ಕೆ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಬಿಟ್ರ ಆ ಚಮಚ ಇದ್ರಾಗ ಈ ಚಮಚ ಅದ್ರಾಗ. ಬಟ್ ಈಗ ಟೊಮಾಟೊ ಚಟ್ನಿ, ಟೊಮಾಟಿ ಜಾಸ್ತಿ ಹಾಕಿನ್ರಿ, ಹಸಿಮೆಣ್ಸಿನ ಕಡಿಮೆ ಹಾಕಿನಿ. ಈಗ ಇದಕ್ಕೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕೊಣಂಬ್ರಿ. ಬರಪ್ಪ ಒಟ್ಟು ಅಂದ್ರು ಹಸ್ತಿಬಿಟ್ಟೈತಿ ಮನಗಂಡು. ಮೊದಲು ನಾನು ಚಟ್ನಿ ಹಚ್ಚೋಣ ಹಾಕಿ ನೋಡ್ರಿ. ಸೊ ಊಟ ಮಾಡೋಣ ಬರೀ, ಇವತ್ತು ನಿಮ್ಮ ಮನೆಗೆ ಏನು ಊಟ ಕಮೆಂಟ್ ಮಾಡಿ ಹೇಳ್ರಿ. ಸಾರು ಮಾಡಿಲ್ರಿ ನಾನು, ಇದು ಚಟ್ನಿ ಒಂಚೂರು ಪಲ್ಲೆ ಚಟ್ನಿ ಪಲ್ಲೆ ಎರಡು ಸೇರಿ ಊಟ ಮಾಡಿದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಸೂಪರ್ ಆಗಿರುವಂಥ ಅಮೃತಕ್ಕಿನ ಅಮೃತಕ್ಕೆ ಸಮ ಆಗಿರುವಂಥ ಊಟ ಅಂತ ಹೇಳ್ಬೋದು. ಸೊ ಬಿಸಿ ಅನ್ನನೂ ಕೂಡ ಐತ್ರಿ, ರೇಷನ್ ಅಕ್ಕಿನೇ ಮಾಡಿನ ಅನ್ನನ. ಅವು ನಿನ್ನೆ ರೊಟ್ರಿ ಎಷ್ಟು ಅದಾವೆ ಕಟ್ಟಿ ರೊಟ್ರಿ, ನಮ್ಮ ಸಂಜೆ ಮಾಡಿ ಸಾರ್ಗೀರು ಮಾಡಿದ್ರೆ ಅವು ಮುರ್ಕೊಂಡು ಉಣಕ್ಕೆ ಬರ್ತಾ. ಇದಕ್ಕಂದ್ರೆ ಪಲ್ಲೆ ಐತ್ರಿ, ಈ ಪಲ್ಲೆ ಮತ್ತು ಸಂಜೆ ಮಾಡಿ ಮೊಸರು ತಂದ್ರಂದ್ರೆ ಕಟ್ಟಿ ಕಟ್ಟಿ ರೊಟ್ಟಿ ಊತರು ಚೊಳಕ ಪಲ್ಲೆ ಮೊಸರು ಹಾಕೊಂಡು ಊಟ ಮಾಡೋಕ್ಕೆ ಬರ್ತಾ. ಏಯ್ ಗೇಮ್ ಡೆಪ್ರಿನೇಸಿ ಏನ ಏನದು ಡ್ಯಾಪಿನೇಷನಾ? ಹ್ಞೂ ಬರೀಪ್ಪ ಊಟ ಮಾಡಲ್ಲ. ಊಟ ಆಗೈತೆ ನೋಡ್ರಿ, ಕಣ್ಣು ಸಿಕ್ಕಾಪಟ್ಟೆ ಉರಿಯಕತ್ತವಿ ಸದ್ಯಕ್ಕಂತರು. ಒಂದೆಲ್ಲಿ ಎಲ್ಲಿ ಅಗಡಲಾಗೈತೆ, ಅಗಳು ಎಷ್ಟು ಗಾಳಿ ಬಿಟ್ಟಿತ್ತು ನೋಡ್ರಿ. ಅಡುಗೆ ಮಾಡತ್ತಿಂಗನೇ ಭಾಳ ಕಾಡಾಕತ್ತಿತ್ತು ಅದು, ಮೊದಲಿಗೆ ಇತ್ತು. ನಾನು ನಿಮ್ಗೆ ಹೇಳಿದ್ದೆ, ಸೊ ಗಾಳಿ ಐತಿ ಅಡುಗೆ ಮಾಡೋಂಗಿಲ್ಲರಿ, ಒಳಗಡೆ ಮಾಡ್ಬೇಕಂತ ಅಂದ್ಕೊಂಡಿನಿ ಅಂತೇಳಿ. ಸ್ವಲ್ಪ ಕಡಿಮೆ ಆದಂಗೆ ಅನಿಸಿತ್ತು, ಸೊ ಹಾಗಾಗಿ ಮತ್ತೆ ಚಾಲು ಮಾಡಿದೆ ಅದು ಅಡುಗೆ. ಗಾಳಿಯಾಗೇ ಮಾಡ್ಕೊತ ಮಾಡ್ಕೊತ ಫೈನಲಿ ಊಟನೂ ಕೂಡ ಆಯಿತು. ತೃಪ್ತಿ ಪಟ್ಟರೆ ಯಜಮಾನ್ರು ಮಕ್ಕಳು, ಬಿಸಿ ಬಿಸಿದ ಊಟ ಇಷ್ಟಪಡ್ತಾರ. ಇಲ್ಲೇ ನೋಡ್ರಿ ಮಾವಿನಕಾಯಿ ಇಲ್ಲೇ ಕಾಣಿಸ್ತಿದ್ರು, ಹರ್ಕೊಂಡು ಚಟ್ನಿ ಮಾಡೋವಂಥ ಒಂದು ಅವಕಾಶ ಇಲ್ಲ. ಇಲ್ಲೊಂದು ಗಿಡ ಐತ್ರಿ, ಅಲ್ಲೊಂದು ಗಿಡ ಐತಿ. ಆ ಗಿಡದಂಕರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಗ್ಯಾವ ರೀ ಕಾಯಿಗಳು. ಸೊ ಇಲ್ಲಿ ಎರಡು ಗಿಡ ಅದಾವ್ರಿ ಫ್ರೆಂಡ್ಸ್, ಇಲ್ಲೊಂದು ಐತಿ ಇಲ್ಲೊಂದು ಐತಿ. ಬಟ್ ಈ ಗಿಡಕ್ಕೆ ಮಸ್ತ್ ಆಗ್ಯಾವ ರೀ ಕಾಯಿ, ಕಾಣಿಸ್ತಿರ್ಬೋದು ನಿಮ್ಗೆ. ಜೂಮ್ ಮಾಡ್ತೀನಿ ನೋಡ್ರಿ, ಜೂಮ್ ಮಾಡೋಣ ಹೆಂಗೆ ಕಾಣಿಸ. ಈ ಗಿಡಕ್ಕಾಗ್ಯಾವ ರೀ, ಈ ಗಿಡಕ್ಕಾಗಿಲ್ಲ. ಒಂದೊಂದು ವರ್ಷದ್ದು ಪೀಕ್ ಇರ್ತಾರೆ ರೀ, ಒಂದೊಂದು ಎರಡು ವರ್ಷ ಮೂರು ವರ್ಷಕ್ಕೆ ಆಗ್ತಾವ. ಸೊ ಅಲ್ಲೇ ಅಲ್ಲಿದಲ್ಲೇ ಈ ಗಿಡ ಕಾಯಿ ಆಗ್ಯಾವ ನೋಡ್ರಿ, ಅದೇ ಈ ಗಿಡ ಕಾಯಿ ಆಗಿಲ್ಲ ರೀ. ಹೋದ ವರ್ಷ ಅಂದ್ರೆ ಈ ಗಿಡ ತುಂಬಿದ್ದು ಕಾಯಿ, ಬಟ್ ಅದನ್ನೆಲ್ಲ ಸ್ವಲ್ಪ ಅರ್ಧಂಬರ್ಧ ಕಡಿಸಿದಾರ. ಬಟ್ ಗಿಡದಾಗೆ ಹಣ್ಣಾಗಿ ಉದುರ್ತಿದ್ದು ರೀ, ಒಂದು ಕಾಯಿನೂ ಅವ್ರು ತಿಂದಿದ್ದಂಗಿಲ್ಲ ಬಹುತೇಕ. ಬಟ್ ಅಲ್ಲೇ ತಗಡಿನ ಮ್ಯಾಗ ಮೆಳಗಿನ ಮ್ಯಾಗ ಎಲ್ಲ ಕಡೆ ಕಾಯಿ ಹಣ್ಣಾಗಿ 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 ಹಂಗೆ ಬೀಳ್ತಿದ್ವು ಗಾಳಿಗೆ. ನಮ್ಗಂತೂ ನಮ್ಗಾರ ಕೊಡಬಾರ್ದ ತಿಂತಿದ್ವಿ ನಂಗೆ ಅನಿಸ್ತಿತ್ತು ನೋಡ್ರಿ. ಆದರೆ ಕೆಲವರು ಒಬ್ಬೊಬ್ಬರದು ಮೈಂಡ್ ಸೆಟ್ ಬೇರೆ ಬೇರೆ ಇರ್ತದಲ್ಲ, ಕೆಲವರು ಬಿದ್ದು ತಿಂತಾರ ಇಲ್ಲಂತೆ ಅವರು ಪಾಪ ಕೊಡಲಿಕ್ಕಿಲ್ಲ, ಯಾಕಂದರೆ ಏರ ಒಂಥರ ಇದು ರಿಚ್ ಏರ ಅಂತಾರೆ ನೋಡ್ರಿ, ಆ ಥರ ಐತಿ. ಬಟ್ ನಮ್ದು ಹಂಗೇನಿಲ್ಲ ರೀ ಫ್ರೆಂಡ್ಸ, ಅದ ರುಚಿ ಇರ್ತಾವ್ರಿ. ತಾವಾಗ ಗಿಡದಾಗ ಹಣ್ಣಾಗಿ ಉದಿರ್ತಾವಲ್ಲ ಅವು, ಅದರಂಥ ಟೇಸ್ಟ್ ಮಸ್ತ್ ಅಂದರೆ ಮಸ್ತ್ ಇರ್ತಾವೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಅಷ್ಟು ಸಖತ್ತಾಗಿ ಕಾಣಕತ್ತಾವ ಅಲ್ಲಿ ಲಾಸ್ಟ್ ಕೊಂಗ್ಲೆದೊಳಗೆ, ಒಳಗೊಳಗೆ ಅದಾವೆ ಬಟ್ ಅದು ತಪ್ಪಲು ಮರಿ ಆಗ್ಯಾವ ರೀ. ಬಟ್ ಲಾಸ್ಟ್ ಕೊಂಗ್ಲಕ್ಕೆ ಜಾಸ್ತಿ ಕಾಣಿಸ್ತಾವೆ ಹೈಲೈಟಾಗಿ. ಕೆಳಗಡೆ ಪಾರ್ಕಿಂಗ್ ನೋಡ್ರಿದ್ದು ಓನರ್ ಅಂಟಿ ಅರ್ದು. ಊಟ ಆಯಿತು, ಸ್ವಲ್ಪ ಮಾಡ್ಕೊಂಡಿದ್ವಪ್ಪ ಅಂತಂದ್ರೆ ನಮಗೂ ಆರಾಮಂತ ಅನಿಸ್ತೈತಿ. ಸೊ ಗಾಳಿಗೆ ನೋಡ್ರಿಲ್ಲ ಹೆಂಗೆಲ್ಲ ಆಗೈತೆ ಅಂತ ಹೇಳಿ ತಪ್ಪಲ. ಒಮ್ಮೆ ಕಡೆ ಬರುತ್ತೆ ರೀ ಎಲ್ಲ, ಒಮ್ಮೆ ಬಾಕುಳು ಬಲ್ಲಿ ಬಂದು ನಿಂತು ಬಿಡುತ್ತೆ ಎಲ್ಲ ಹೊಲ್ಸ. ಸೊ ಇದು ಮೆಂತ್ಯ ನೋಡ್ರಿ ಚೆನ್ನಾಗೈತಿ, ಇನ್ನೊಂದು ನಾಲ್ಕೈದು ದಿನ ಹೋಲ್ ರೀ. ಸೊ ಇದನ್ನು ಯೂಸ್ ಮಾಡಿಬಿಡ್ತೀನಿ. ಗ್ರೀನ್ ಕಲರ್ ಮಸ್ತ್ ಆಗೈತೆ ರೀ, ಜಾಸ್ತಿ ಹೈಟ್ ಆಗೋಕೆ ಬಿಡಲ್ರಿ ಇದನ್ನು. ವಾಸರಿ ಹಂಗೆ ಮೊಸರಿ ಹೈಟ್ ಆಗ್ಬೇಕಂದು ಬಿಟ್ಟೆ. ಸೊ ಕೆಳಗಡೆ ಲಕ್ಷ್ಮಿಯರ್ನ ಇದನ್ನ ಅದು ನಿಮಗೆ ಬಿದ್ದು ಬಿಟ್ಟೆ ಬುಟ್ಟಿ ಮ್ಯಾಗ. ಸೊ ಎಲ್ಲ ಇದಾಗಿತ್ತು. ಈ ಸರಿ ಇಲ್ಲರಿ ಫ್ರೆಂಡ್ಸ, ಇನ್ನೊಂದು ನಾಲ್ಕೈದು ದಿನ ಹೋಲಿ ಸ್ವಲ್ಪ ಹೈಟ್ ಆದಂಗೆಲ್ಲ ಅಂದರೆ ನಾಲ್ಕೈದು ಪಂಗ್ಲಿ ಬಂತಂದ್ರೆ ತೊಗೊಂಬಿಡ್ತೀನಿ ರೀ ಅದನ್ನು. ಸೊ ಮಲ್ಕೊಂಡು ಆಲ್ರೆಡಿ ಎದ್ದಾಯ್ತು ನೋಡ್ರಿ ಫ್ರೆಂಡ್ಸ, ಎಲ್ಲ ಫ್ರೆಶ್ ಫ್ರೆಶ್ ಎಲ್ಲ ಆಗಿದ್ದೀವಿ. ಈ ನನ್ನ ಮಗ ನೋಡ್ರಿ ಕಲ್ಲಂಗಡಿ ತಿನ್ನ ಹತ್ತಾನ, ಯಜಮಾನ್ರು ಮಧ್ಯಾಹ್ನ ತಂದು ಕೊಟ್ಟಿದ್ರು ನೋಡ್ರಿ. ಸ್ವಲ್ಪ ಮಲ್ಕೊಂಡು ಎದ್ದ, ಊಟ ಎಲ್ಲ ಮಾಡಿದ್ವಲ್ಲ ಹಂಗಾಗಿ ಮತ್ತು ನಿದ್ದೆ ಮಾಡ್ಯಾದ ಮ್ಯಾಗ ತಿನ್ನಿಸಿದ್ರಾಯ್ತು ಸಾಯಂಕಾಲ ಮತ್ತು ತಣ್ಣಗೆ ಅನ್ನಿಸ್ತದೆ ಅಂತೇಳಿ. ಸೊ ಇವಾಗಾದರೂ ಕಟ್ ಮಾಡಿ ನೋಡಿರ್ತಾರೆ ನೋಡ್ರಿ, ಅದನ್ನಂತರ ಒಂದು ದೊಡ್ಡ ಓಳು ಪಿಲ್ಲು ತೊಗೊಂಡಿದ್ದಾನ. ನನಗಂತೂ ಚಾ ಬೇಕಾಗಿತ್ತು, ಸೊ ಹಾಗಾಗಿ ಮಗು ಚಾ ಮಾಡಿಕೊಡ್ಲು, ನಾನಂತೂ ಚಾ ಕುಡ್ದೀನಿ. ಸೊ ನೀರಂತ ಎಷ್ಟು ಕುಡಿದ್ರು ಸಮಾಧಾನ ಇಲ್ಲ ನೋಡ್ರಿ ಫ್ರೆಂಡ್ಸ್, ಅದ್ರಾಗ
ಅರವೆ ನೀರು ತಣ್ಣಗಾಗಿರ್ತಾವಲ್ಲ, ರುಚಿ ಭಾಳ ಅಂತ ಅನ್ನಿಸ್ತದೆ. ಇನ್ನೂ ಕುಡಿಬೇಕಂತ ಅನ್ನಿಸ್ತೈತೆ ನೋಡ್ರಿ. ಫ್ರಿಜ್ನ ನೀರು ಆ ಥರ ಅನ್ಸಲ್ರಿ. ಸೊ ಬಾಯಾಗ ರುಚಿ ಅನ್ಸಂಗಿಲ್ಲ, ಏನಿಲ್ಲ, ಕುಡಿದ್ರೂ ಹೊಟ್ಟೆ ಉಬ್ತೈತಿ, ಬಟ್ ಬಾಯಾಗ ಸ್ವಾದನೇ ಇರೋಂಗಿಲ್ಲ. ಮತ್ತು ಈ ಮಣ್ಣಿನ ಒಂದು ಮಡಿಕೆ ಒಳಗೆ ನೀರನ್ನು ಆದಷ್ಟು ಪ್ರಯತ್ನ ಪಟ್ಟು ನಿಮ್ಮ ಕಡೆಗೆ ಸಿಕ್ತಿತ್ತಪ್ಪ ಅಂತಂದ್ರೆ ಅದರೊಳಗೆ ಸ್ಟೋರ್ ಮಾಡಿರಿ, ಕುಡೀರಿ, ಆರೋಗ್ಯವನ್ನ ಕಾಪಾಡ್ಕೋರಿ. ಸೊ ಈ ನನ್ನ ಮಕ್ಕಳಿಗೆ ಸದ್ಯಕ್ಕೆ ಇಬ್ಬರಿಗಿನ ಕಲ್ಲಂಗಡಿನ ಹೋಳು ಕೊಡ್ತೀನಿ ರೀ ಫ್ರೆಂಡ್ಸ. ಏ ಸ್ನೇಹ ಸ್ನೇಹಿತರೆ, ಇವಾಗ ನೋಡ್ರಿ ಫ್ರೆಂಡ್ಸ, ಸ್ವಲ್ಪ ಕೆಳಗಡೆ ಇಲ್ಲಿ ಲಕ್ಷ್ಮೀರ್ ಮನೆಗೆ ಹೋಗಿ ಬಂದಿದ್ದೀನಿ. ಶುಕ್ರವಾರ ಅಲ್ಲ ಇವತ್ತ, ಸೊ ಆಕೆ ಪೂಜೆ ಇಡ್ದಾಳ, ಹಂಗಾಗಿ ಅರ್ಶಿನ ಕುಂಕುಮ ಕರೆದಿದ್ದು. ಸೊ ಹೋಗಿದ್ವಿ, ಮೊನ್ನೆನೆ ಇದನ್ನ ತೋರಿಸ್ಬೇಕಂತ ಅನ್ಕೊಂಡಿನ್ರಿ ಫ್ರೆಂಡ್ಸ್, ಆಗೇ ಇಲ್ಲ ನೋಡ್ರಿ. ಏನಪ್ಪ ಅಂತಂದ್ರೆ ಇದು ಬ್ಯಾಗ್ ನೋಡ್ರಿ. ಸೊ ಇದು ಬ್ಯಾಗ್, ಯಜಮಾನ್ರು ಮೊನ್ನೆ ಇದಕ್ ಹೋಗಿದ್ರು ನೋಡ್ರಿ, ನಾಲ್ಕು ದಿನ ಊರಿಗೆ ಹೋಗಿದ್ರಲ್ಲ, ಶ್ರೀಶೈಲ ಮಾನಂದಿ ಮಾತ್ರ ಇದು ಮಂತ್ರಾಲಯಕ್ಕೆ ಹೋಗಿದ್ರಿ. ನಾವು ಕೂಡ ಮಂತ್ರಾಲಯಕ್ಕೆ ಹೋಗ್ಬೇಕು, ರಾಯರ ದರ್ಶನವನ್ನ ಪಡ್ಕೋಬೇಕ. ಸೊ ಆ ಬಗ್ಗೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಬಟ್ ಯಜಮಾನ್ರಕ್ಕವ್ರು ಹೋಗಿ ಬಂದ್ರು, ಫ್ಯಾಮಿಲಿಗೆ ಯಾರಾದ್ರೂ ಹೋಗಿ ಬಂದ್ರಲ್ಲ, ಅದೊಂದು ಖುಷಿ ಐತಿ. ಬಟ್ ನನಗೂ ಹೋಗ್ಬೇಕು, ರಾಯರ ಸನ್ನಿಧಾನ, ರಾಯರ ಒಂದು ಆಶೀರ್ವಾದ ಪಡ್ಕೋಬೇಕ. ಸೊ ಅವ್ರ ಆಶೀರ್ವಾದ ನಮ್ಮ ಮ್ಯಾಗ ಐತೇ ಐತ್ರಿ, ಬಟ್ ಅಂದ್ರೂ ಕೂಡ ಆ ಸನ್ನಿಧಾನಕ್ಕೆ ಹೋಗ್ಬೇಕನ್ನೋದು ಭಾಳ ಆಸೆ ಐತಿ. ಸೊ ರಾಯರ್ ಯಾವಾಗ ಕರೆಸ್ಕೊಂತಾರ ನೋಡಮ್ಮ ಅಂತ ಹೋಗೋಣ, ಹೋದ್ಮೇಲೆ ನಿಮಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೋತೀನಿ. ಸೊ ಇವಾಗ ನನಗೊಂದು ಬ್ಯಾಗ್ ಬೇಕಾಗಿತ್ತು ಫ್ರೆಂಡ್ಸ್, ಪರ್ಸ್ ಅದು ಅಂದ್ರೆ ಮೊಬೈಲ್ ಇಟ್ಕೊಂಡು ಹೋಗೋದಿಕ್ಕ. ಬಟ್ ಆ್ಯಕ್ಚುಲಿ ನಾನು ಹೇಳಿದ್ದೆ ಯಜಮಾನ್ರಿಗೆ ಅಲ್ಲಿಂದ ಏನಾದರೂ ತೊಗೊಂಬರ್ರಿ ಅಂತ ಹೇಳಿಸಿ. ಸೊ ನನಗೆ ಜಾಸ್ತಿ ಬೇಕಾಗಿರುವಂಥದ್ದಂದ್ರೆ ಮೊಬೈಲ್ ಪರ್ಸ್ ನೋಡ್ರಿ, ಬಟ್ ಈ ಥರ ಪರ್ಸ್ ತೊಗೊಂಬಂದಿದ್ದಾರ, ಈ ಕಲರ್ ಆಯ್ತು ನೋಡ್ರಿ. ಬಟ್ ಅದಕ್ಕೆ ಆಗಡೆ ಏನೋ ಒಂದು ಇದು ಇರ್ತದ್ರಿ, ಅದು ಕಳಿಸ್ಕೊಂಡು ಹೋಗೈತಿ ತರತ್ನಾಗ. ಹಿಂಗ ತಗೊಂಬಂದಾರ ಅವರು, ಏನಾದ್ರು ಒಂದು ಇಲ್ಲಿ ತೋರಿಸ್ತೇನೆ ನಿಮಗ. ಇದು ಹಾದ ವರ್ಷ ಅವ್ವ ತಿರುಪತಿಗೆ ಹೋದಾಗ ಯಾವಾಗ ತಗೊಂಬಂದ್, ತಿರುಪತಿಗೆ ಹೋದಾಗ ತಗೊಂಬಂದಿದ್ರಿ ಫ್ರೆಂಡ್ಸ್. ಇದು ಮಮ್ಮಿ ನೋಡ್ರಿ, ಇದ್ರ ಕೆಳಗ ಈ ತರ ಒಂದು ಸ್ಪಂಜಿ ಐತ್ ನೋಡ್ರಿ, ಆ ತರದ ಇದಕ್ಕೂ ಇರ್ಬೋದೇನೋ, ಇದ್ದಿರ್ಬೋದ. ಸೊ ಅದಕ್ಕೆ ಕಟ್ಟಾಗೈತಿ ನೋಡತ್ನಾಗ, ಯಜಮಾನ್ರು ಕರೆಕ್ಟ್ ಆಗಿ ನೋಡಿ ತಗೊಂಬಂದಿಲ್ಲ ಅಂತ ಅನ್ನಿಸ್ತದ ನೋಡ್ರಿ, ಕಿತ್ಕೊಂಡು ಹೋಗೈತದ. ಅವ್ರಿಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್, ಬಟ್ ಆದ್ರೂ ತಗೊಂಬಂದಿದಾರ, ಭಾಳ ಖುಷಿ ಐತಿ. ಸೇಮ್ ಅದಾವ್ರಿ, ಎರಡೂ ಸೈಜ್ ಎರಡೂ ಸೇಮ್ ಅನ್ನೇ ಅದಾವ. ಬಟ್ ಇನ್ನೊಂದೇನಪ್ಪ ಅಂದ್ರೆ ಇದಕ್ಕ ಸೊ ಕಸಿ ಐತಿ ನೋಡ್ರಿ, ಭಾಳ ಕಡಿಮೆ ಐತ್ರಿ ಫ್ರೆಂಡ್ಸ್. ಇದು ಅಂದ್ರೆ ಇದು ಹಿಂಗತಿ ಸೈಡಿಗೆ ಹಾಕೊಂಡ್ರು ಇದು ಒತ್ತ ಒಂಥರ ವಜನ್ ಇಲ್ಲ ಏನಿರಲ್ಲ, ಎಲ್ಲಿ ಬೀಳುತ್ತೋ ಅನ್ನಂಗಂತ ಅನಿಸ್ತೈತಿ. ಬಟ್ ಇದು ಒಂಚೂರು ಲೆಂತಿ ಐತ್ ನೋಡ್ರಿ, ಇದು ಕಸಿ ಈ ತರ ಹಿಂಗನ ಹಾಕೋಬಹುದು ನಾವು, ಈ ತರ ಸೈಡಿಗೆ ಈ ತರ ಹಾಕೋಬಹುದು, ಚೆನ್ನಾಗ್ ಅನ್ಸುತ್ತ. ಬಟ್ ಇದು ಈ ತರ ಹಾಕೋಣ ಬರಲ್ರಿ, ಇದು ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡ್ರಿ, ಹಿಂಗಂತ ಅನಿಸ್ತೈತಿ. ಅದಕ್ಕಂತೇಳಿ ತಗೊಂಬ ಅಂತ ಹೇಳಿದ್ನೆ, ತಗೊಂಬ ಈ ತರ ಸೈಡಿಗೆ ಹಾಕೋತೀನಿ ಎಲ್ಲಿಗಾರು ಹೋದ್ರೆ ಸಣ್ಣ ಪುಟ್ಟದ್ರೊಳಗ. ಬಟ್ ಅದು ನನಗೇನಾಗ್ಬಿಡುತ್ತಪ್ಪ ಅಂದ್ರೆ ಎಲ್ಲಿ ಬೀಳುತ್ತಾ ಏನೋ ಅನ್ನಂಗಂತ ಅನ್ಸ್ಬಿಡ್ತೈತಿ, ಈ ತರ ಹಾಕೊಂಡ್ರು ಜಾಸ್ತಿ ಜರಿತೈತಿ, ಚಂದ ಕುಂಡ್ರಲ್ಲ. ಮತ್ತೆ ಯಾವಾಗ ನೋಡೋದು ಹಿಂಗ 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 ಮಾಡ್ಕೊತಾ ಹೋಗ್ಬೇಕಾಗ್ತದ, ಇದರ ಪರವಾಗಿಲ್ಲ. ಬಟ್ ನನಗೆ ಈ ತರ ಜಿಪ್ ಇದು ಬೇಕಾಗಿದ್ದು ರೀ, ಇದು ಏನಾಗ್ತದ ಗೊತ್ತೇನ್ರಿ, ಅಲ್ಲಿಡು ಅದು ಇದು ಸೇಮ್ ಐತ್ರಿ, ಇಲ್ಲೊಂದು ಬಟನ್ ಹಿಂಗ ಓಪನ್ ಮಾಡೋದು, ಆಮೇಲೆ ಇದು ಈ ತರನೇ ಐತಿ ನೋಡ್ರಿ, ಈ ತರ ಐತಿ. ಚಿಲ್ರ ಗಿಲ್ರ ಇದಪ್ಪ ಅಂತಂದ್ರೆ ಕೆಲವು ಸಲ ಮಕ್ಕಳು ಕೈಗದು ಕೊಡ್ತೀನಿ, ಹಿಂಗ ಸ್ವಲ್ಪ ಮಾಡಿದ್ರ ಮಟ್ಟಿದ್ರ ಮತ್ತೆ ಮೊಬೈಲ್ ತಗೊಂಡತ್ನಾಗ ಸ್ವಲ್ಪ ಉಲ್ಟಾ ಗಿಟ್ಟ ಆತಂದ್ರು ಚಿಲ್ರ ನೋಟು ಎಲ್ಲ ಹಿಂಗ ಕೆಳಗಡೆ ಬೀಳ್ತಾವ್ರಿ. ಜಸ್ಟ್ ಮೊಬೈಲ್ ಇಟ್ಕೊಳಕಾದ್ರ ಪರವಾಗಿಲ್ಲ ರೀ, ಸ್ವಲ್ಪ ಚೇಂಜ್ ಗಿಂಜ್ ಇಟ್ಕೊಂತೀವಿ, ದುಡ್ಡು ಬಿಟ್ಟು ಇಟ್ಕೊತೀನಿ ಅಂತಂದ್ರೆ ಇದು ಅಷ್ಟೊಂದೇನು ಇದು ಅಂತ ಅನ್ಸಂಗಿಲ್ಲ. ನನಗೆ ಬೇರೆ ರೀತಿಯೊಳಗೆ ಬೇಕಾಗಿತ್ತು. ಇವಾಗ ಎರಡು ಮೂರು ತಗೊಂಡಿದ್ದೆ ನಾನು, ಒಂದು ಆಲ್ರೆಡಿ ಹಾಳಾಗಿ ಹೋಗೈತಿ, ಇನ್ನೊಂದು ಐತಿ ಫ್ರೆಂಡ್ಸ್ ಸಂಕ್ರಾಂತಿ ಒಳಗೆ ತಗೊಂಡಿದ್ದೆ. ಬಟ್ ಅದು ಫುಲ್ ದೊಡ್ಡ ಅಂತ ಅನಿಸ್ತೈತಿ. ಒಟ್ಟ ನನಗೆ ಇದು ಮೊಬೈಲ್ ಇಟ್ಕೊಳಕ ಮಾಡಕ್ಕೆ ಕಂಫರ್ಟಬಲ್ ಆಗಂಗ ಒಂದು ಸ್ವಲ್ಪ ಪರ್ಸ್ ಬೇಕಾಗೈತಿ, ಬಟ್ ನನಗದು ಸಿಗಲ್ಲಾಗೈತಿ. ನೋಡೋಣಂತ ಯಾವಾಗಾದ್ರೂ ಮತ್ತೆ ಎಲ್ಲಿಗಾರ ಹೋದಾಗ ಬಂದಾಗ ನೋಡ್ತೀನಿ. ಬಟ್ ಈಗ ಸದ್ಯಕ್ಕಂತೂ ಇದು ಸಿಕ್ಕೈತಿ, ಪರವಾಗಿಲ್ಲ, ಅದಕ್ಕಿಂತ ಬೆಟರ್ ಐತಿ. ಸೀರೆಗಾದ್ರೂ ಡ್ರೆಸ್ನಾಗಿಲ್ಲ ಗಾಡಿ ಮ್ಯಾಗ ಎಲ್ಲಿಗಾರ ಹೋಗತ್ನಾಗೂ ಈ ತರ ಹಾಕೋಬಹುದು, ಸೇಫ್ಟಿ ಅಂತ ಅನಿಸ್ತೈತಿ. ಅದೇ ಸ್ನೇಹ ಇದು ನನಗ ತಗೊಂಬಂದಾರ ನೋಡ್ರಿ, ಯಜಮಾನ್ ತಂದಿರುವಂತ ಗಿಫ್ಟ್ ನೋಡ್ರಿ, ಬಹಳ ಖುಷಿ ಆಗ್ತದ. ಸೊ ಏನೇ ಇರಲಕ್ಕ ತಂದ್ ಕೊಡ್ತಾರ ಯಜಮಾನ್ರು ಅಂತಂದ್ರ ಅದು ಎಷ್ಟೇ ರೂಪಾಯಿ ಇರಲಕ್ಕ ಬಹಳ ಖುಷಿ ಕೊಡ್ತೈತಿ. ಬಟ್ ಸ್ವಲ್ಪ ದಿನ ಇದನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತಂದ್ರೆ ನನಗೆ ಇನ್ನೊಂದಷ್ಟು ಕಂಫರ್ಟಬಲ್ ಆಗಂಗ ಪರ್ಸ್ ಬೇಕು, ಮೊಬೈಲ್ ಪರ್ಸ್ ಅಂದ್ರೆ ದುಡ್ಡನ್ನ ಇಟ್ಕೋಬಹುದು. ಹಿಂಗ ಚಿಲ್ಲರ ಬಿಲ್ಡ್ರ ಹಾಕಿದ್ರೆ ತಳ ಬೀಳಾರ್ದಂಗ ಹಿಂಗ ಜಿಪ್ ಇರ್ತಾವ ನೋಡ್ರಿ, ಹಿಂಗ ಮ್ಯಾಲ್ಗೊಂದು ತಗೊಂದು ಜಿಪ್ ಇರ್ತಾವ ಅಂದ್ರ ಮೊಬೈಲ್ ಹಾಕೊಳಕ ಸೆಪರೇಟ್ ಇರ್ತೈತಿ, ಚಿಲ್ಡ್ರಕ್ ಸೆಪರೇಟ್ ಇರ್ತೈತಿ, ನೋಟಿಸ್ ಸೆಪರೇಟ್ ಇರ್ತೈತಿಲ್ಲ.
ಮತ್ತ ಸಂದನೆ ಇರ್ತೈತಿ ನೋಡಕ್, ಸಂದ ಇರ್ತೈತಿ, ಕಪ್ಪು ಕಂಫರ್ಟಬಲ್ ಹಂಗ ಇರ್ತೈತಿ, ಇಲ್ಲೆಲ್ಲ ಚೈನ್ ಸಾಕಳಿ ತರ ಇರ್ತೈತಿ, ಆ ತರದ್ ತಗೋಬೇಕನ್ನೋದ್ ಬಹಳ ಆಸೆ ಐತಿ. ಲಾಸ್ಟ್ ಟೈಮ್ ಡೀಪ್ ಮಾಡ್ದ ನೋಡಿದ್ದೆ ರೀ, ಅದು 420 ರೂಪಾಯಿ ಅಷ್ಟ ಐತ್ರಿ. ಸಂದ ಇತ್ತು ಬಟ್ ಕ್ವಾಲಿಟಿ ಅಂದ್ರ ಮಸ್ತ್ ಇತ್ತು, ಸಾಕಳಿದನೇ ಇತ್ತು ಬಟ್ ಒಂದಿಷ್ಟು ಸೈಜ್ ಇತ್ತು ನೋಡ್ರಿ, ಇಷ್ಟು ಸೈಜ್ ಇತ್ತು, ಅದು ಸೂಪರ್ ಆಗಿತ್ತು, ನನಗಂತೂ ಬಹಳ ಇಷ್ಟ ಆಯ್ತು, ದಿಲ್ ಶೇಪ್ನಾಗಿತ್ತು. ಬಟ್ ರೇಟಿನ ಸಂಬಂಧ ನಂಗೆ ಬಿಟ್ಟು ಬಂದೆ. ಏನ ಡಿಮಂಡ್ ಮದೆ ಆ ಬೆವ್ರು ಒರ್ಸ್ಗೋ, ಪ್ಯಾನ್ ಹಚ್ಚಿದ್ರು ಇಷ್ಟು ಬತ್ತಿದಲ್ಲ ರಾಣಿ. ಇನ್ನೊಂದೇನಪ್ಪ ಅಂತಂದ್ರ ಇದು ಸ್ನೇಹಾಗ ನೋಡ್ರಿ, ಸ್ನೇಹಾಗ ತಗೊಂಬಂದ್ರೆ ಯಜಮಾನ್ರಿ ಬಳಿ, ಮಸ್ತ್ ಅದಾವ್ರಿ ನೋಡಕ. ಬಟ್ ಏನಪ್ಪ ಅಂತಂದ್ರ ಆಕಿನ ಕೈಗೆ ಬರಲ್ರಿ, ಆಕಿನ ಸೈಜ್ ಇಲ್ಲ. ಹಂಗೆ ಇದೊಂದು ಪಿನ್ ತಗೊಂಬಂದಾರ ಸ್ನೇಹಾಗ. ಪಿಲ್ಲು ನಿಂಗೆ ಅಂತಂದ್ರೆ ತೋರಿಸು, ಆಲ್ರೆಡಿ ತಂದಿನೇ ಪಿಲ್ಲು, ಅವತ್ತಿಂದ ಅವತ್ತೇ ಎಲ್ಲ ಉಚ್ಚಿ ಮಾಡಿ ಆಟ ಆಡಿದನ್ರಿ, ಮುರ್ದಿಲ್ಲ ಹೌದಲ್ಲ ಪಿಲ್ಲೆ. ಓಕೆ, ಹೇ ತುಟ್ಲ ಹೇ ಅಸ ಹೇಜಾ ಸರ್ಕ ಅಸ ಹೋತು. ಜೆಸಿಬಿ ನೋಡ್ರಿ ಎಷ್ಟು ಮಸ್ತ್ ಐತಿ, ಇದು ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಐತ್ರಿ ಫ್ರೆಂಡ್ಸ್. ಬಟ್ ಎಷ್ಟು ದಿನ ಇಟ್ಕೊಂಡು ಆಟ ಆಡ್ತಾನ ಗೊತ್ತಿಲ್ಲ, ಒಟ್ಟಿನಲ್ಲಿ 3 ಮಂದಿಗೆ ಈ ಥರ ತೊಗೊಂಬಂದಿದಾರ. ಸ್ನೇಹಗ ಬಳಿ ಯೂಸ್ ಆಗಲ್ರಿ, ಇವು ಏನು ವೇಸ್ಟ್ ಆಗಲ್ಲ, ಸಿಂಧುಗರ ಮತ್ತು ಚಿನ್ನಿಗರ ಬರ್ತಾವ. ಸೊ ಇದು ಪಿನ್ ಆಕಿಗೆ ಯೂಸ್ ಮಾಡಕ್ಕ ಬರ್ತದ. ಸೊ 3 ಮಂದಿಗೆ ಈ ಥರ ವಸ್ತು ತೊಗೊಂಬಂದಿದಾರ. ಅವತ್ತಿಂದ ಅವತ್ತೆ ಪಿಲ್ಲು ಆಟ ಆಡಿದ ನೋಡ್ರಿ, ನನಗಂತೂ ಇದು ಇಷ್ಟ ಆಯಿತು. ಬಟ್ ಯಾಕೋ ಕಂಫರ್ಟಬಲ್ ಆಗಂಗ ಪರ್ಸ್ ಸಿಗಲಾಗೈತಿ, ನೋಡಮ್ಮ ಅಂತ ಯಾವಾಗ ತೊಗೊಂಡಾಗ ಶೇರ್ ಮಾಡ್ತೀನಿ ನಿಮ್ ಜೊತೆಗ. ಸೊ ಓಕೆ ರೀ, ಮತ್ತೆ ಇವಾಗ ಸಾರು ಗೀರ್ ಅದೆಲ್ಲಾನು ಕೂಡ ಮಾಡ್ಬೇಕು. ಮಧ್ಯಾಹ್ನ ದಿನ ಒಂಚೂರು ಅನ್ನಾನ ಐತಿ ಫ್ರೆಂಡ್ಸ್, ರೊಟ್ಟಿ ಅದು ಕಟ್ಟಿ ರೊಟ್ಟಿ, ಚಪಾತಿ ಅಂಕೋರ್ ಇಟ್ಟು ಖಾಲಿ ಆಯ್ತು, ಉಣ್ಣ ಪೂರ್ತಿ ಕಷ್ಟ ಆಯ್ತು. ಮತ್ತೆ ಈ ಗೋಧಿ ಯಾವಾಗ ತೊಗೊಂಬರ್ತಾರೆ ನೋಡ್ಬೇಕ. ಅದಾದ್ಮೇಗ ಮತ್ತೆ ಈಗ ಒಂದ್ ಸ್ವಲ್ಪ ಶೇಂಗಾ ಸಾರು ಮಾಡ್ಬಿಡ್ತೀನಿ, ರೊಟ್ಟಿ ಅದಾವು, ಮತ್ತೆ ಪಲ್ಯನೂ ಐತ್ರಿ ನಾ ಮಧ್ಯಾಹ್ನ ಮಾಡಿದ್ದು. ಕೇಳಲ್ಲ ನೋಡ್ರಿ ಫ್ರೆಂಡ್ಸ್, ಒಂದೊಂದ್ಸರಿ ಮಕ್ಕಳು ಇಷ್ಟು ಕಾಡ್ತಾರಲ್ಲ ಅಷ್ಟು ಕಾಡ್ತಾರ. ಪ್ಯಾನ್ ಚಲೋ ಐತಿ, ಬ್ಯಾಲ್ ಆಟ ಆಡಕತ್ತಾನ. ಒಂದೆರಡು ಸರಿ ಅಂತೂ ಮ್ಯಾಗ ಹೋಗಿ ಪ್ಯಾನ್ ಎಲ್ಲ ಬಂದಾದಂಗೆ ಆಗ್ಬಿಟ್ಟಿತ್ರಿ, ಪಾನಾಗಿನ ಎಲ್ಲ ಆ ಥರ ಆಗಿತ್ತು. ಸೊ ಸಿಂಪಲ್ ಆಗಿರುವಂಥ ಬ್ಲಾಗು ಇದಿಷ್ಟೇ ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ನಾ ಸಾಕಷ್ಟು ಕೆಲಸದವ್ರಿ, ವಿಡಿಯೋ ಎಡಿಟ್ ಮಾಡಬೇಕು, ಕಮೆಂಟ್ಸ್ ರಿಪ್ಲೈ ಕೊಡಬೇಕು, ಅದ್ರಾಗ ಒಂದಲ್ಲ ಎರಡು ವಿಡಿಯೋ ಎಡಿಟಿಂಗ್ ಮಾಡಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಭಾಳ ಆದಂಗೆ ಅನ್ನಿಸ್ತೈತಿ. ಮತ್ತೆ ಸಿಗೋಣ ನೆಕ್ಸ್ಟ್ ಲೋದೊಂದಿಗೆ, ಬಾಯ್.